ಆರೋಪಿ ಕಾಸಿಫ್ಗೂ ಇದಕ್ಕೂ ಇದೆ ಲಿಂಕ್ ಹರ್ಷನ ಹತ್ಯೆ ಮಾಡಿದ ಆರೋಪಿ ಕಾಸಿಫ್ಗೂ ಇದಕ್ಕೂ ಲಿಂಕ್ ಇದೆ ಹರ್ಷನ ಹತ್ಯೆ ಮಾಡಿದ ಆರೋಪಿ ಕಾಸಿಫ್ ಸಹೋದರನಿಂದಲೇ ನಡೆದಿತ್ತು ಅಟ್ಯಾಕ್ ಪ್ರಕಾಶ್ ಮೇಲೆ ನಡೆದ ಅಟ್ಯಾಕ್ ಹಿಂದೆ ಕಾಸಿಫ್ ಸಹೋದರ ಫರ್ಹಾನ್ ಅಟ್ಯಾಕ್ ಮಾಡಿದ ಫರ್ಹಾಸ್ಗೂ ಇದೆ ಕ್ರಿಮಿನಲ್ ಹಿಸ್ಟರಿ ಪ್ರಕಾಶ್ ಮೇಲೆ ನಡೆದ ಅಟ್ಯಾಕ್ ಹಿಂದೆ ಕಾಸಿಫ್ ಸಹೋದರ ಫರ್ಹಾಸ್ 2020 ರ ಜೀವನ್ ಮರ್ಡರ್ ಕೇಸ್ ನಲ್ಲಿ ಆರೋಪಿ ಈ ಫರ್ಹಾಸ್ ಫರ್ಹಾಸ್ ವಿರುದ್ಧ ರಾಬರಿ ದರೋಡೆ ಮರ್ಡರ್ ಸೇರಿ 4ಕ್ಕೂ ಹೆಚ್ಚು ಕೇಸ್ಗಳಿವೆ ಪ್ರಕಾಶ್ ಮೇಲೆ ನಡೆದ ಅಟ್ಯಾಕ್ ಹಿಂದೆ ಕಾಸಿಫ್ ಸಹೋದರ ಫರ್ಹಾಸ್ ಈತನಿಗೂ ಇದೆ ಕ್ರಿಮಿನಲ್ ಹಿಸ್ಟರಿ 5 ಜನರ ಗ್ಯಾಂಗ್ ಜೊತೆ ಸೀಗೆಹಟ್ಟಿ ಭರಮಪ್ಪ ನಗರದಲ್ಲಿ ಅಟ್ಯಾಕ್ಗೆ ಸ್ಕೆಚ್ ಹಾಕಲಾಗಿತ್ತು ಫರ್ಹಾಸ್ ಜೊತೆ ಕ್ರಿಮಿನಲ್ ಮಾರ್ಕೆಟ್ ಫೌಜಾನ್ ಅಜರ್ ಗ್ಯಾಂಗ್ ಸಾಥ್ ಕೊಟ್ಟಿತ್ತು ಈ ಅಟ್ಯಾಕ್ಗಳು ಶಿವಮೊಗ್ಗದಲ್ಲಿ ಜನರಲ್ಲಿ ಆತಂಕ ಹುಟ್ಟಿಸಿತ್ತು ಹರ್ಷನ ಕೊಲೆ ಆರೋಪಿಯ ತಮ್ಮ ಫರ್ಹಾಸ್ ಈ ದಾಳಿಯ ಹಿಂದೆ ಇದ್ದಾನೆ ಶಿವಮೊಗ್ಗದ ಸೀಗೆಹಟ್ಟಿ ಭರಮಪ್ಪ ನಗರದಲ್ಲಿ ದಾಳಿಗೆ ಸ್ಕೆಚ್ ಹಾಕಲಾಗಿತ್ತು ಮಲೆನಾಡಲ್ಲಿ ಮತ್ತೆ ದುಷ್ಕರ್ಮಿಗಳ ಅಟ್ಟಹಾಸ ಮತ್ತೊಂದು ಸಲ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಹರ್ಷನ ಹತ್ಯೆ ಆರೋಪಿ ಕಾಸಿಫ್ ತಮ್ಮ ಈ ದುಷ್ಕೃತ್ಯದ ಹಿಂದೆ ಈತನ ಹಿಸ್ಟರಿಯೂ ಕೂಡ ಬಹಳ ದೊಡ್ಡದಿದೆ ಈತನ ಕ್ರಿಮಿನಲ್ ಹಿಸ್ಟರಿ ನೋಡ್ತಾ ಹೋಗೋದಾದ್ರೆ 2020 ರ ಜೀವನ್ ಮರ್ಡರ್ ಕೇಸ್ ನಲ್ಲಿ ಈತ ಆರೋಪಿ ಫರ್ಹಾಸ್ ವಿರುದ್ಧ ರಾಬರಿ ದರೋಡೆ ಮರ್ಡರ್ ಸೇರಿ 4ಕ್ಕೂ ಹೆಚ್ಚು ಕೇಸ್ಗಳಿವೆ ಪ್ರಕಾಶ್ ಮೇಲೆ ನಡೆದ ಅಟ್ಯಾಕ್ ಹಿಂದೆ ಕಾಸಿಫ್ ಸಹೋದರ ಫರ್ಹಾಸ್ 5 ಜನರ ಗ್ಯಾಂಗ್ ಜೊತೆ ಸೀಗೆಹಟ್ಟಿ ಭರಮಪ್ಪ ನಗರದಲ್ಲಿ ಅಟ್ಯಾಕ್ಗೆ ಸ್ಕೆಚ್ ಹಾಕಲಾಗಿತ್ತು ಫರ್ಹಾಸ್ ಜೊತೆ ಕ್ರಿಮಿನಲ್ ಮಾರ್ಕೆಟ್ ಫೌಜಾನ್ ಅಜರ್ ಗ್ಯಾಂಗ್ ಸಾಥ್ ಕೊಟ್ಟಿತ್ತು ಆ ಅಟ್ಯಾಕ್ಗಳು ಶಿವಮೊಗ್ಗದಲ್ಲಿ ಗ್ಯಾಂಗ್ ವಾರ್ಗೆ ಮುನ್ಸೂಚನೆ ನೀಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಪ್ರತೀಕಾರಕ್ಕೆ ಪ್ರವೀಣ್ ಗ್ಯಾಂಗ್ ವಿರುದ್ಧ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ರೌಡಿ ಶೀಟರ್ ಕುಲ್ಡಾ ಪ್ರವೀಣ್ ಮತ್ತು ಮಾರ್ಕೆಟ್ ಫೌಜಾನ್ ಮಧ್ಯೆ ದ್ವೇಷ ಇತ್ತು ಇದೆಲ್ಲದರ ನಡುವೆ ಮತ್ತೊಂದು ಸಲ ಶಿವಮೊಗ್ಗ ಬೆಚ್ಚಿ ಬಿದ್ದಿದೆ ಹರ್ಷ ಕೊಲೆ ನಂತರವೂ ಕೂಡ ದಾಂಧಲೆ ಮುಂದುವರೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.